ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳನ್ನು ವಿಶೇಷ ತನಿಖಾ ದಳ ವಶಕ್ಕೆ ಪಡ್ಕೊಂಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ, ನಿಗಮದ ಲೆಕ್ಕಾಧಿಕಾರಿ ಪರಶುರಾಬ್ರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಮಾನತುಗೊಂಡಿರುವ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ ಸಚಿವ ನಾಗೇಂದ್ರಗೆ ತಲೆನೋವಾಗಿ ಪರಿಣಮಿಸಿದ್ದಾರೆ. ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ ಎಸ್ಐಟಿ ಅಧಿಕಾರಿಗಳ ಮುಂದೆ ಸಚಿವರ ಹೆಸರು ಹೇಳಿದ್ರೆ ಬಿ ನಾಗೇಂದ್ರ ರಾಜೀನಾಮೆ ನೀಡುವುದು ನಿಶ್ಚಿತವಾಗಿದೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಯೂನಿಯನ್ ಬ್ಯಾಂಕ್ ಖಾತೆಯಿಂದ ಅಕ್ರಮವಾಗಿ 16 ಹೆಚ್ಚು ಕಂಪನಿಗಳಿಗೆ 187 ಕೋಟಿ ಪೈಕಿ 79 ಕೋಟಿ 30 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ 6 4 ಬ್ಯಾಂಕ್ ಖಾತೆಗಳಿಗೆ 20 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಮಾರ್ಚ್ 11 ನಡೆದ ಎರಡನೇ ಬಾರಿಗೆ 2 ಕಂಪನಿಗಳಿಗೆ 9 ಕೋಟಿ 60 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆ. ಮಾರ್ಚ್ 30 ಬರೋಬ್ಬರಿ 40 ಕೋಟಿ 10 ಲಕ್ಷ ಮೊತ್ತ ವರ್ಗಾವಣೆ ಆಗಿದೆ. ಏಪ್ರಿಲ್ 23 ಒಂದು ಕಂಪನಿಯ ಅಕೌಂಟ್ಗೆ 4 ಕೋಟಿ ಟ್ರಾನ್ಸ್ಫರ್ ಆಗಿದೆ. ಹೀಗೆ ಒಟ್ಟು 16 ಹೆಚ್ಚು ಕಂಪನಿಗಳಿಗೆ 79 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬಂದಿದ್ದು ಅವರ ತಲೆದಂಡ ಆಗುವುದು ನಿಶ್ಚಿತ ಆಗಿದೆ. ಯೂನಿಯನ್ ಬ್ಯಾಂಕ್ ದೂರಿನ ಅನ್ವಯ ಸಿಬಿಐ ಎಂಟ್ರಿ ಸಾಧ್ಯತೆಗಿದ್ದು ಕೇಂದ್ರ ಹಣಕಾಸು ಸಚಿವಾಲಯದ ಸುತ್ತೋಲೆ ಹಿನ್ನೆಲೆ ಸಿಬಿಐ ದೂರು ದಾಖಲು ಮಾಡಿಕೊಂಡು ವಿಚಾರಣೆ ನಡೆಸುವ ಸಾಧ್ಯತೆಗಿದೆ. ಈ ಸಂಬಂಧ ಮಾತನಾಡಿದ ಸಿಎಂ, ಪ್ರಕರಣದಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ನಾವು ಯಾರನ್ನು ರಕ್ಷಣೆ ಮಾಡಲ್ಲ. ಕೇಳಪ್ಪ, ಇಲ್ಲಿ ಕೇಳ್ರಿ, ಇಲ್ಲಿ ನಾವು ಯಾರಿಗೂ ರಕ್ಷಣೆ ಮಾಡಕ್ ಹೋಗಲ್ಲ. ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅವರು ಯಾರೇ ಆಗಿರ್ಲಿ, ಅವ್ರ ಮೇಲೆ ಕಾನೂನು ರೀತಿಯ. ವಾಲ್ಮೀಕಿ ಬಹುಕೋಟಿ ಅಕ್ರಮ ಪ್ರಕರಣ ಸಂಬಂಧಪಟ್ಟಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, 187 ಕೋಟಿ ಮೊತ್ತದ ಬ್ರಹ್ಮಾಂಡ ಅವ್ಯವಹಾರ ಇದು. ಯಾರು ಎಲ್ಲಿ ಬೇಕಾದರೂ ಸರ್ಕಾರದ ಹಣ ವರ್ಗಾವಣೆ ಮಾಡುವ ಆದೇಶ ಕೊಟ್ಟಿದ್ದಾರಾ ಅಂತ ಸಿಎಂ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಆರ್ಥಿಕ ಸಚಿವರಾಗಿ ಸಿಎಂ ಅಡಿಯೇ ಈ ಅಕ್ರಮ ನಡೆದಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿವರೆಗೂ ಈ ಹಣ ಹೋಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇತ್ತ ತಕ್ಷಣವೇ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು 9 ಆ ತರದ ಒಂದು ಐಟಿ ಕಂಪನಿಗಳು, 9 ಐಟಿ ಕಂಪನಿ ಇಲ್ಲ ರೀ, ದಲಿತರ ಹಣನ ಐಟಿ ಕಂಪನಿಗಳಿಗೆ ಹೆಂಗ್ ಟ್ರಾನ್ಸ್ಫರ್ ಆದದ್ದೆ? ಓಕೆ, ಆಯ್ತು, ನೀವೇನೋ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ. ದಲಿತರ ಹಣನ ಅದು ಕೊಡಕ್ ಏನ್ ಕಿಟ್ಟಿದ್ದು? ದಲಿತರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋಕ್ಕೋಸ್ಕರ, ದಲಿತರು ವ್ಯಾಪಾರ ಮಾಡಿದ್ರೆ ಅವ್ರಿಗೆ ಹಣ ಕೊಡಬೇಕು, ದಲಿತರ ಮನೆ ಕಟ್ಟೋದಕ್ಕೋಸ್ಕರ, ಶ್ರೇಯಾಭಿವೃದ್ಧಿಗೋಸ್ಕರ ಇಟ್ಟಿದ್ದು, ಅವರ ಶ್ರೇಯಸ್ಗೋಸ್ಕರ ಇಟ್ಟಿದ್ದು. ಎಸ್ಟಿಗಳಿಗೆ ಇಂತ ಹಣವನ್ನೇ ಲೂಟಿ ಹೊಡಿತೀರಾ ನೀವು ಕಾಂಗ್ರೆಸ್ ಅವರು ಅಂದ್ರೆ, ಎಷ್ಟು ಚಂಡಾಳರು ಇರ್ಬೇಕು, ಎಷ್ಟು ಚಂಡಾಳರು ನೀವು. ಅಕಸ್ಮಾತ್ ಅಧಿಕಾರಿ ಭಯಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಎಲ್ಲವನ್ನು ಮುಚ್ಚಾಕ್ತಾ ಇದ್ರು. ಆದ್ದರಿಂದ ಈವರೆಗೆ ಎಷ್ಟು ಒಂದು ನಿರ್ಲಜ್ಜವಾದಂತಹ ಸರ್ಕಾರ ಇದೆ ಅಂತಂದ್ರೆ, ದಪ್ಪ ಚರ್ಮದ ಸರ್ಕಾರ ಇದೆ ಅಂದ್ರೆ, ಒಬ್ಬ ಮಂತ್ರಿ ಕೂಡ ಇನ್ನೂವರೆಗೆ ರಾಜೀನಾಮೆ ಕೊಟ್ಟಿಲ್ಲ. ಆಕ್ಚುಲಿ ನನ್ನ ಆಗ್ರಹ, ನಮ್ಮ ಪಕ್ಷದ ಆಗ್ರಹ, ಆತ ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನ ಬಂಧಿಸಿ ವಿಚಾರಣೆ ಒಳಪಡಿಸಬೇಕು. ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ ಸಂಬಂಧ ರಾಜ್ಯಾದ್ಯಂತ ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿತು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಯುವ ಮೋರ್ಚಾದಿಂದ ಪ್ರೊಟೆಸ್ಟ್ ನಡೆಸಲಾಯಿತು. ಇತ್ತ ಮಂಗಳೂರಿನ ಪಿವಿಎಸ್ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ಪಿವಿಎಸ್ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ರಸ್ತೆ ತಡೆದು ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಶಿವಮೊಗ್ಗ, ಮೈಸೂರು, ಕೊಡಗು, ಮಂಗಳೂರು ಸೇರಿದಂತೆ ಹಲವೆಡೆ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಸಂತ್ರಸ್ತೆ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದ್ದು ಭವಾನಿ ರೇವಣ್ಣ ಬಂಧನ ಸಾಧ್ಯತೆಯಿದೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿರುವ ಭವಾನಿ ರೇವಣ್ಣಗಾಗಿ ಎಸ್ಐಟಿ ಅಧಿಕಾರಿಗಳು ಹುಡುಕಾಟ ನಡೆಸುತ್ತಿದ್ದಾರೆ ಎಂದು ವಿಚಾರಣೆಗೆ ಒಳಪಡುವಂತೆ ಭವಾನಿಗೆ ಸೂಚನೆಯನ್ನು ನೀಡಲಾಗಿತ್ತು. ಹೊಳೆನರಸೀಪುರದ ಚೆನ್ನಾಂಬಿಕಾ ನಿವಾಸಕ್ಕೆ ಬಂದ ಎಸ್ಐಟಿ ಅಧಿಕಾರಿಗಳು ಬರುವ ಮೊದಲೇ ಇನ್ಸ್ಪೆಕ್ಟರ್ ಶ್ರೀಧರ್ ಆಗಮಿಸಿದರು. ಈ ಸಂದರ್ಭದಲ್ಲಿ ಮನೆಯಲ್ಲಿ ಭವಾನಿ ಇದ್ದಾರಾ ಎಂಬ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ.
ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಪ್ರಜ್ವಲ್ ರೇವಣ್ಣಗೆ 6 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ನಿನ್ನೆ ರಾತ್ರಿಯೇ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ಐಟಿ ಗ್ರಿಲ್ ನಡೆಸಿದ್ದು ಹಾಸನದಲ್ಲಿರುವ ಎಂಪಿ ಬಂಗಲೆಯಲ್ಲೂ ಮಹಜರು ನಡೆಸುವ ಸಾಧ್ಯತೆ ಇದೆ. ಇನ್ನು ಸಂಸದನಿಗಾಗಿ 100 ಪ್ರಶ್ನೆಗಳ ಪಟ್ಟಿಯನ್ನ ಎಸ್ಐಟಿ ಸಿದ್ಧಪಡಿಸಿಕೊಂಡಿದೆ. ಸಂತ್ರಸ್ತ ಮಹಿಳೆಯರಿಗೂ ನಿಮಗೂ ಯಾವಾಗಿಂದ ಪರಿಚಯ ಆಯಿತು, ಯಾವಾಗಿಂದ ನಿಮ್ಮಿಬ್ಬರ ನಡುವೆ ಕ್ಲೋಸ್ ರಿಲೇಷನ್ಶಿಪ್ ಇತ್ತು, ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್ ಮಾಡುವ ಉದ್ದೇಶ ಇತ್ತ, ಹೀಗೆ 100 ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಬೆಂಗಳೂರು ಮನೆ, ಹಾಸನದ ಮನೆ, ತೋಟದ ಮನೆ ಸೇರಿದಂತೆ ಹಲವೆಡೆ ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣ ಎದುರಿಸುತ್ತಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ನಿನ್ನೆ ಇಡೀ ಕೋರ್ಟ್ ಹಾಗೂ ವೈದ್ಯಕೀಯ ಪರೀಕ್ಷೆಗಳ ನಡುವೆ ಸಮಯ ಕಳೆದಿದ್ದಾರೆ. ಈ ನಡುವೆ ಎಸ್ಐಟಿ ಹಲವಾರು ಪ್ರಶ್ನೆಗಳ ಮೂಲಕ ಗ್ರಿಲ್ ಮಾಡಿತ್ತು. ಅದರಲ್ಲಿ ಮುಖ್ಯವಾದದ್ದು ಅವರು ಅಶ್ಲೀಲ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿಕೊಂಡಂತಹ ಮೊಬೈಲ್ ಎಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಪ್ಲಾನ್ ಮಾಡಿದೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿತು. ತಮ್ಮ ಮೊಬೈಲ್ ಕಳೆದು ಹೋಗಿದೆ ಅಂತ ಹೇಳಿದ್ದಾರೆ. ತಮ್ಮ ಮೊಬೈಲ್ 1 ವರ್ಷದ ಹಿಂದೆಯೇ ಕಳೆದು ಹೋಗಿದ್ದು, ಆ ಕುರಿತು ಹೊಳೆನರಸೀಪುರ ಠಾಣೆಯಲ್ಲಿ ಮೊಬೈಲ್ ಕಳ್ಳತನದ ಬಗ್ಗೆ ದೂರು ನೀಡಿರೋದಾಗಿ ಕೂಡ ಹೇಳಿಕೊಂಡಿದ್ದಾರೆ. ಇನ್ನು ಪ್ರಜ್ವಲ್ ಅವರ ವಿಚಾರಣೆ ಮಾಡಿ 161 ಹೇಳಿಕೆಯನ್ನು ಎಸ್ಐಟಿ ದಾಖಲಿಸಿದೆ. ಅದರಲ್ಲಿ ಮೊಬೈಲ್ ಕುರಿತು ದಾಖಲು ಮಾಡಿಕೊಂಡಿದೆ. ಬಿಜೆಪಿ ವಿರುದ್ಧ 40% ಭ್ರಷ್ಟಾಚಾರ ಆರೋಪ ಮಾಡಿ ಜಾಹೀರಾತು ಪ್ರಕಟಿಸಿದ್ದಕ್ಕೆ ಕಾನೂನು ಸಂಘರ್ಷ ಎದುರಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಜಾಮೀನು ಮಂಜೂರಾಗಿದೆ. 42ನೇ ಎಸಿಎಂಎಂ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದ್ದು, ಇಂದು ಸಿದ್ದು ಡಿಕೆಶಿ ಸಾಮಾನ್ಯರಂತೆ ವಿಚಾರಣೆಯನ್ನು ಎದುರಿಸಿದ್ದಾರೆ. ಈ ಕುರಿತು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಯ ಒಬ್ಬ ವ್ಯಕ್ತಿಯಿಂದ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗಿದೆ, ಕೋರ್ಟ್ ಆದೇಶಕ್ಕೆ ಗೌರವ ನೀಡಿ ಹಾಜರಾಗಿದ್ವಿ ಅಂತ ಹೇಳಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಇಶ್ಯೂ ಮಾಡಿತ್ತು. ಅದರಲ್ಲಿ ಇಂತಿಂತ ಪೋಸ್ಟ್ಗಳಿಗೆ ಇಂತಿಂತ ಎಲ್ಒಸಿ ಕೊಡಬೇಕಾದ್ರೆ, ಅವಾರ್ಡ್ ಮಾಡಬೇಕಾದ್ರೆ ಇಷ್ಟು ದುಡ್ಡು ಕೊಡಬೇಕು, ಕಮಿಷನ್ ಕೊಡಬೇಕು ಅಂತ ಹೇಳಿದ್ದು. ಅದು ಯಾವುದೇ ಡಿಫಮೇಷನ್ ಆಗಲ್ಲ, ಇಟ್ ಡಸ್ ನಾಟ್ ಅಮೌಂಟ್ ಟು ಡಿಫಮೇಷನ್. ಆದರೂ ಬಿಜೆಪಿಯವರು ಡಿಫಮೇಷನ್ ಆಗಿದೆ ಅಂತ ಹೇಳಿದೆ. ಯಾಕಂತಂದ್ರೆ ಯಾರನ್ನೂ ನಾವು ವೈಯಕ್ತಿಕವಾಗಿ ತೇಜೋವಧೆ ಮಾಡತಕ್ಕಂಥ ಕೆಲಸ ಮಾಡಿಲ್ಲ. ನಾವು ಲಾ ಅಬೈಡಿಂಗ್ ಸಿಟಿಜನ್ಸ್, ನಾವು ಕೋರ್ಟ್ನ ಆದೇಶಕ್ಕೆ ಮರ್ಯಾದೆ ಕೊಡ್ತಕ್ಕಂಥ. ನಾವು ಮೊದಲನೇ ಹಿಯರಿಂಗ್ಗೆ ಆಗಲಿಲ್ಲ, ಎಕ್ಸೆಂಪ್ಷನ್ ಕೇಳಿದ್ದು ಕೋರ್ಟ್ ಗ್ರ್ಯಾಂಟ್ ಮಾಡಿತ್ತು. ಈಗ ಮತ್ತೆ ಎಕ್ಸೆಂಪ್ಷನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದ್ದು. ಇವತ್ತು ನನಗೆ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರಿಗೆ, ರಾಹುಲ್ ಗಾಂಧಿ ಅವರಿಗೆ ಇವತ್ತು ಕೋರ್ಟ್ ನೋಟಿಸ್ ಕೊಟ್ಟು ಸಮನ್ಸ್ ಇಶ್ಯೂ ಆಗಿತ್ತು. ರಾಹುಲ್ ಗಾಂಧಿ ಅವರು ಬರಬೇಕು ಅಂತಿದ್ರು, ಇವತ್ತು ಇಂಡಿಯಾ ಮೀಟಿಂಗ್ ಇದೆ ಬೆಂಗಳೂರಲ್ಲಿ, ಅದಕ್ಕೆ ಅವ್ರು ಬರಕ್ಕಾಗಲಿಲ್ಲ. ಸೊ ನಾನು ಮುಖ್ಯಮಂತ್ರಿ ಬಂದಿದ್ದೀವಿ, ಬಿಜೆಪಿಯವರು ಇದಾರಲ್ಲ ಭ್ರಷ್ಟ ಬಿಜೆಪಿ ಇಡೀ. ಲೋಕಸಮರದ ನಾಡಿ ಮಿಡಿತ ಇಂದು ಸಂಜೆ ರಿವೀಲ್ ಆಗಲಿದೆ. ದೇಶದಲ್ಲಿ ಕೊನೆ ಹಂತದ ಮತದಾನದ ಬೆನ್ನಲ್ಲೇ ಮೆಗಾ ಎಕ್ಸಿಟ್ ಪೋಲ್ ನಡೆಯಲಿದ್ದು, ಐಎನ್ಡಿಐಎ ವರ್ಸಸ್ ಮೋದಿ ಇಬ್ಬರಲ್ಲಿ ಯಾರಿಗೆ ಮತದಾರ ಮಣೆ ಹಾಕಿದ್ದಾರೆ ಅನ್ನೋದು ಚುನಾವಣೋತ್ತರ ಸಮೀಕ್ಷೆಯಲ್ಲಿ ತಿಳಿಯಲಿದೆ. ಇವಿಎಂನಲ್ಲಿ ಭದ್ರವಾಗಿರುವ ಅಭ್ಯರ್ಥಿಗಳ ಭವಿಷ್ಯ ಏನು ಅನ್ನೋದು ವಿಸ್ತಾರ ನ್ಯೂಸ್ನ ಸಂಸತ್ ಸಮರದ ಎಕ್ಸಿಟ್ ಪೋಲ್ ಮೆಗಾ ಕವರೇಜ್ನಲ್ಲಿ ತಿಳಿಯಲಿದೆ. ಇಂದು ಸಂಜೆ 5 ಗಂಟೆಯಿಂದ ಎಕ್ಸಿಟ್ ಪೋಲ್ ಪ್ರಸಾರ ಆಗಲಿದೆ. ವಿಸ್ತಾರ ಕಾಪ್ಸ್ ಎಕ್ಸಿಟ್ ಪೋಲ್ನಲ್ಲಿ ಕುರುಕ್ಷೇತ್ರ ಕದನದ ಪಕ್ಕಾ ಲೆಕ್ಕಾಚಾರ. ಮಹಾ ತೀರ್ಪು ಎಕ್ಸಿಟ್ ಪೋಲ್ ಇಂದು ಸಂಜೆ 4:57 ನಾನ್ ಸ್ಟಾಪ್ ಲೈವ್. ಬೆಂಗಳೂರಿನಲ್ಲಿ 5 ದಿನ ಮದ್ಯ ಮಾರಾಟಕ್ಕೆ ಬ್ರೇಕ್ ಬಿದ್ದಿದೆ. ಪಾರ್ಟಿ ಪ್ರಿಯರು ಮದ್ಯ ಪ್ರಿಯರಿಗೆ ಇದು ಅಕ್ಷರಶಃ ಕಹಿ ಸುದ್ದಿ ಸಿಕ್ಕಂತಾಗಿದೆ. ಇಂದು ಸಂಜೆ 4 ಗಂಟೆಯಿಂದಲೇ ಬಾರ್ಗಳು ಬಂದ್ ಆಗಲಿದೆ. ಜೂನ್ 3 ಪದವೀಧರ ಕ್ಷೇತ್ರ ಚುನಾವಣೆ ಹಾಗೂ ಜೂನ್ 4 ಲೋಕಸಭಾ ಚುನಾವಣೆ ಫಲಿತಾಂಶ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸಂಜೆಯಿಂದ ಜೂನ್ 6 ಬಾರ್ಗಳು ಬಂದ್ ಆಗಲಿದೆ. ವೀಕೆಂಡ್ನಲ್ಲಿ ಬಾರ್ ಅಂಗಡಿಗಳು ಬಂದ್ ಆಗ್ತಾ ಇರೋದ್ರಿಂದಾಗಿ ಮದ್ಯ ಪ್ರಿಯರಿಗೆ ಬರ ಎದುರಾಗಿದೆ. ಇಂದಿನಿಂದ ಕರ್ನಾಟಕ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಲಾಗಿದೆ. ರಾಜ್ಯದಲ್ಲಿ 5 ದಿನಗಳ ಕಾಲ ಬಿರುಗಾಳಿ ಸಹಿತ ಭಾರೀ ಮಳೆ ಸಾಧ್ಯತೆಯಿದ್ದು ಹೈ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ, ಶಿವಮೊಗ್ಗ, ತುಮಕೂರು, ಉಡುಪಿ ಹಾಗೂ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೂನ್ 3 ಕೊಪ್ಪಳ, ರಾಯಚೂರು ಮತ್ತು ವಿಜಯಪುರ,
ಬಾಗಲಕೋಟೆ, ಯಾದಗಿರಿಯಲ್ಲಿ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಹಂತದ ಮತದಾನ ಇಂದು ಮುಕ್ತಾಯ ಆಗಲಿದೆ. ಏಳನೇ ಹಂತದಲ್ಲಿ 8 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ 57 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಬಿಹಾರ, ಒಡಿಶಾ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಪಂಜಾಬ್, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಚಂಡೀಗಢ ರಾಜ್ಯಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. ಇಂದು 10 ಕೋಟಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಇನ್ನು ಒಡಿಶಾದ 42 ವಿಧಾನಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಸಂಜೆ 6 ಗಂಟೆಯವರೆಗೂ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ನಂತರ ಲೋಕಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ಪ್ರಕಟ ಆಗಲಿದೆ. ಇಂದು ನಡೆಯುತ್ತಿರುವ ಕೊನೆ ಹಂತದ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ನಟಿ ಕಂಗನಾ ರಣಾವತ್, ಕೇಂದ್ರ ಸಚಿವ ಅನುರಾಗ್ ಸಿಂಗ್ ಠಾಕೂರ್, ಮಮತಾ ಬ್ಯಾನರ್ಜಿ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಸೇರಿದಂತೆ 904 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧಾರ ಆಗಲಿದೆ ಎಂದು ಯುಪಿಸಿಎಂ ಯೋಗಿ ಆದಿತ್ಯನಾಥ್, ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ, ಸಂಸದ ಹರ್ಭಜನ್ ಸಿಂಗ್, ರಾಘವ್ ಚಡ್ಡಾ, ಬಿಹಾರದ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್, ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್, ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಸೇರಿದಂತೆ ಘಟಾನುಘಟಿ ನಾಯಕರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಲೋಕಸಭಾ ಚುನಾವಣೆ ಪೂರ್ಣಗೊಳ್ಳುತ್ತಿದ್ದಂತೆ ಐಎನ್ಡಿಐಎ ಮೈತ್ರಿಕೂಟದ ಸಭೆ ನಡೆಯಲಿದೆ. ದೆಹಲಿಯಲ್ಲಿ ನಡೆಯುವ ಸಭೆಯಲ್ಲಿ ಮೈತ್ರಿಕೂಟದ ನಾಯಕರು ಸಭೆ ಸೇರಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಜೂನ್ 4 ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾದ ನಂತರ ಯಾವ ತಂತ್ರ ಅನುಸರಿಸಬೇಕು, ಯಾವ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರುವ ಸಾಧ್ಯತೆ ಇದೆ, ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಯಾರು ಪ್ರಧಾನಿಯಾಗಬೇಕು ಅನ್ನೋ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗಲಿದೆ ಎನ್ನಲಾಗ್ತಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಮತ್ತು ಬೇರೆ ಮುಖ್ಯವಾದ ಕೆಲಸಗಳಿರೋದ್ರಿಂದ ಸಭೆಗೆ ಹಾಜರಾಗೋದಿಲ್ಲ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಕೊನೆಯ ಹಂತದ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಫಲಿತಾಂಶದ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನಪಟ್ಟಿರುವ ಆಘಾತಕಾರಿ ಅಂಶ ಬಯಲಾಗಿದೆ. ಬಿಜೆಪಿ ವಿರೋಧಿ ಪಕ್ಷಗಳಿಗೆ ಚುನಾವಣೆಯಲ್ಲಿ ಅನುಕೂಲವಾಗಲು ಇಸ್ರೇಲಿ ಸಂಸ್ಥೆಯೊಂದು ಎಐ ಟೆಕ್ನಾಲಜಿ ಬಳಸಿಕೊಂಡು ಪ್ರಯತ್ನ ಪಟ್ಟಿತ್ತು ಅಂತ ಓಪನ್ ಎಐ ಸಂಸ್ಥೆ ಮಾಹಿತಿ ನೀಡಿದೆ. ಇಸ್ರೇಲಿ ಸಂಸ್ಥೆಯಾದ ಎಸ್ಡಿಒಐಸಿ ಎಂಬ ಕಂಪನಿ ಆಡಳಿತಾರೂಢ ಬಿಜೆಪಿ ಪಕ್ಷವನ್ನು ಟೀಕಿಸುವ ಮತ್ತು ವಿರೋಧ ಪಕ್ಷವಾದ ಕಾಂಗ್ರೆಸ್ ಪಕ್ಷವನ್ನು ಶ್ಲಾಘಿಸುವ ಕಾಮೆಂಟ್ಗಳನ್ನು ರಚಿಸಿ ಭಾರತದ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟು ವಿಫಲ ಆಗಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಲೋಕಸಭಾ ಚುನಾವಣೆಯಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ತಿಳಿದಿರುವ ಕಾಂಗ್ರೆಸ್ ಎಕ್ಸಿಟ್ ಪೋಲ್ನ ಮಾಧ್ಯಮಗಳ ಚರ್ಚೆಯನ್ನು ಬಹಿಷ್ಕಾರ ಮಾಡಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕುಟುಕಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ಎಲ್ಲವನ್ನೂ ನಿರಾಕರಣೆ ಮಾಡುವ ಮೂಡ್ನಲ್ಲಿದೆ. ಚುನಾವಣಾ ಸಂದರ್ಭದಲ್ಲೂ ಆತ್ಮವಿಶ್ವಾಸ ಇಲ್ಲದೆ ಮಾತನಾಡ್ತಾ ಇದ್ದ ಕಾಂಗ್ರೆಸ್ ನಾಯಕರು ಚುನಾವಣೆ ಪೂರ್ಣಗೊಳ್ತಾ ಇದ್ದಂತೆ ವಾಸ್ತವ ಅಂಶ ಅರಿತಿದ್ದಾರೆ. ಪಕ್ಷ ಹೀನಾಯವಾಗಿ ಸೋಲೋದನ್ನು ಮಾಧ್ಯಮಗಳಲ್ಲಿ ಸಮರ್ಥಿಸಿಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗದೆ ಎಕ್ಸಿಟ್ ಪೋಲ್ ಚರ್ಚೆಯನ್ನ ಬಹಿಷ್ಕರಿಸಿದೆ ಅಂತ ಅಮಿತ್ ಶಾ ಟೀಕಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವುದೇ ಎಕ್ಸಿಟ್ ಪೋಲ್ ಚರ್ಚೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಕಾಂಗ್ರೆಸ್ ನಿನ್ನೆ ತಿಳಿಸಿತ್ತು. ಸಿಎಂ ಸಿದ್ದರಾಮಯ್ಯ ಮತ್ತು ತಮ್ಮ ವಿರುದ್ಧ ಕೇರಳದಲ್ಲಿ ಶತ್ರು ಭೈರವಿ ಯಾಗ ನಡೆದಿತ್ತು ಅಂತ ಆರೋಪಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನ್ನ ಕೇರಳ ಸರ್ಕಾರ ಮತ್ತು ಕಣ್ಣೂರಿನ ತಳಿಪರಂಬದಲ್ಲಿರುವ ಶಿವ ದೇವಾಲಯವಾದ ಶ್ರೀ ರಾಜೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ತಳ್ಳಿ ಹಾಕಿದೆ. ಡಿಕೆಶಿ ಅವರು ಹೇಳಿದ ರೀತಿ ನಮ್ಮ ದೇವಸ್ಥಾನದ ಆವರಣ ಅಥವಾ ಸುತ್ತಮುತ್ತ ಈ ರೀತಿಯ ಯಾವುದೇ ಯಾಗ ನಡೆದಿಲ್ಲ, ನಮ್ಮ ದೇವಸ್ಥಾನದಲ್ಲಿ ಪ್ರಾಣಿ ಬಲಿ ಪದ್ಧತಿ ಆಚರಣೆಯಲ್ಲಿ ಇಲ್ಲ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ. ಈ ಸಂಬಂಧ ಕೇರಳ ಸರ್ಕಾರ ಕೂಡ ರಾಜ್ಯ ಗುಪ್ತಚರ ಹಾಗೂ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿತ್ತು. ಎಸ್ಐಟಿ ವರದಿ ನೀಡಿದ್ದು ಅಂತ ಯಾವುದೇ ಪೂಜೆ ನಡೆದಿಲ್ಲ ಅಂತ ಸರ್ಕಾರ ಹೇಳಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಅನಿಲ ಬೆಲೆ ಇಳಿಕೆಯಾದ ಬೆನ್ನಲ್ಲೇ ಭಾರತದಲ್ಲೂ ಗ್ಯಾಸ್ ಬೆಲೆ ಕಡಿಮೆ ಆಗಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಜೂನ್ 1 ಜಾರಿಗೆ ಬರುವಂತೆ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನ 69.50 ರೂಪಾಯಿ ಕಡಿತಗೊಳಿಸಿದೆ. ಇದರಿಂದಾಗಿ ಹೋಟೆಲ್ ಸೇರಿದಂತೆ ವಾಣಿಜ್ಯ ಸಿಲಿಂಡರ್ ಬಳಸುವ ಗ್ರಾಹಕರಿಗೆ ಸ್ವಲ್ಪ ರಿಲೀಫ್ ಸಿಗಲಿದೆ. ಇದರೊಂದಿಗೆ ದೆಹಲಿಯಲ್ಲಿ 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಚಿಲ್ಲರೆ ಮಾರಾಟ ಬೆಲೆ 1676 ಇಳಿಕೆಯಾಗಿದೆ. ಅಂತಾರಾಷ್ಟ್ರೀಯ ಬೆಲೆ ಆಧಾರದ ಮೇಲೆ ಪ್ರತಿ ತಿಂಗಳ ಮೊದಲ ದಿನ ನೂತನ ಬೆಲೆಯನ್ನು ತೈಲ ಕಂಪನಿಗಳು ಘೋಷಿಸುತ್ತೆ. ಕಳೆದ 3 ವಾಣಿಜ್ಯ ಸಿಲಿಂಡರ್ ಬೆಲೆ ಇಳಿಕೆಯಾಗ್ತಾ ಇದೆ. ಮಾಲಿವುಡ್ನ ಖ್ಯಾತ ನಟಿ ಮೀರಾ ವಾಸುದೇವನ್ ತಮ್ಮ 42 ವಯಸ್ಸಿನಲ್ಲಿ 3 ಮದುವೆಯಾಗಿದ್ದಾರೆ. ಅಂಜಲಿ, ಐ ಲವ್ ಯು, ತನ್ಮಾತ್ರ, ಜೆರ್ರಿ, ಗುಲ್ಮೋಹರ್, 13B ಸೇರಿದಂತೆ 16 ಚಿತ್ರಗಳಲ್ಲಿ ನಟಿಸಿರುವ ಮೀರಾ ವಾಸುದೇವನ್ ಸಿನಿಮಾಟೋಗ್ರಾಫರ್ ಆಗಿ ಗುರುತಿಸಿಕೊಂಡಿರುವ ವಿಪಿನ್ ಜೊತೆ ಸಪ್ತಪದಿ ತುಳಿತಿದ್ದಾರೆ. ವಿಶೇಷ ಅಂದ್ರೆ ಮೀರಾ ಅವರಿಗಿಂತ ವಿಪಿನ್ 6 ಚಿಕ್ಕವರು.
ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಪ್ರೇಮ್ ಕಾಂಬಿನೇಷನ್ನ ಹೈ ವೋಲ್ಟೇಜ್ ಸಿನಿಮಾ ಕೇಳಿ. ಈ ಚಿತ್ರದಲ್ಲಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಸತ್ಯವತಿಯಾಗಿ ಅಭಿನಯಿಸಿದ್ದಾರೆ. ಈ ಹಿಂದೆ ಪೋಸ್ಟರ್ ಬಿಡುಗಡೆ ಆದಾಗ ಸೀರೆಯುಟ್ಟು ಉದ್ದ ಜಡೆ ಕೂಲಿಂಗ್ ಗ್ಲಾಸ್ ಧರಿಸಿ ರಾಯಲ್ ಆಗಿ ಕಾಣಿಸಿಕೊಂಡಿದ್ದ ಶಿಲ್ಪಾ ಇದೀಗ ತಮ್ಮ ಭಾಗದ ಶೂಟಿಂಗ್ ಅನ್ನು ಮುಗಿಸಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಪ್ರೇಮ್ ಕುತ್ತಿಗೆಗೆ ಕೈ ಹಾಕಿರುವ ಶಿಲ್ಪಾ ಪ್ಯಾಕಪ್ ಅಂತ ಕೂಗ್ತಾ ಕೆಡಿ ಚಿತ್ರತಂಡದ ಜೊತೆ ಮಸ್ತಿ ಮಾಡಿದ್ದಾರೆ.